ಉಂಬ್ಳೆಬೈಲು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಕಾಡಾನೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಕಾಡಾನೆ ಹಾವಳಿಯಿಂದ ಗ್ರಾಮದ ಜನರು ಓಡಾಡಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವುದು ಹೇಗೆ ಎಂಬ ಆತಂಕ ಪೋಷಕರಲ್ಲಿ ಉಂಟಾಗಿದೆ. ಈ ಕುರಿತು ಕ್ರಮ ತೆಗೆದುಕೊಳ್ಳುವಂತೆ ಅನೇಕ ಬಾರಿ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಇಲಾಖೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಾದರೂ ಅರಣ್ಯಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದಿದ್ದಲ್ಲಿ ಇಲಾಖಾ ಕಚೇರಿ ಮುಂಭಾಗದಲ್ಲಿ ನಿರಂತರ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಉಂಬ್ಳೆಬೈಲು ಗ್ರಾಮ ಪಂಚಾಯತಿ ಮೆಂಬರು, ಸುತ್ತಮುತ್ತ ಆನೆಗಳ ಕಾಟ ಜಾಸ್ತಿ ಆಗಿದ್ದಾವೆ. ಇಡೀ ಉಂಬ್ಳೆಬೈಲಿಗೂ ಬರ ಶುರುವಾಗ್ಬಿಟ್ಟಿದ್ದಾವೆ ಆನೆಗಳು. ಅದರಿಂದ ಎಲ್ಲರಿಗೂ ಭಯಭೀತರಾಗಿದ್ದಾರೆ. ಯಾವುದು ಬಾಳೆ ಮರ ಆಗಿರಲಿ, ಬಾಳೆ ಇದು ಮರ ಆಗಿರಲಿ, ಮತ್ತು ತೆಂಗಿನ ಮರ ಆಗಲಿ, ಅಡಿಕೆ ಮರ ಆಗಲಿ, ಭತ್ತ ಆಗಲಿ, ಗದ್ದೆಯಲ್ಲಿ ಏನೂ ಬಿಡ್ತಾ ಇಲ್ಲ. ಹಗಲು ರಾತ್ರಿ ಅನ್ನೋದಿಲ್ಲ, ಬೆಳಗ್ಗೆ ಟೈಮ್ ಆಗಲಿ ರಾತ್ರಿ ಆಗಲಿ ಬರ ಶುರುವಾಗ್ಬಿಟ್ಟಿದ್ದಾರೆ. ಇಲ್ಲಿ ಸಾಲ ಮಕ್ಕಳು ಬರಕ್ಕೆ ಹೋಗೋಕ್ಕೂ ಭಾರಿ ಎಫೆಕ್ಟ್ ಆಗ್ತಾಯಿದೆ. ಸಖತ್ತು ಇದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಊರೊಳಗೆ ಗ್ರಾಮಸ್ಥರೆಲ್ಲ ಎದುರಿ ಭಯಭೀತರಾಗಿದ್ದಾರೆ. ದಯವಿಟ್ಟು ಇದಕ್ಕೆ ಶಾಶ್ವತ ಪರಿಹಾರ ಒಂದು ರೂಪಿಸ್ಕೊಡ್ಬೇಕು. ಗೃಹಮಂತ್ರಿ ಇದ್ದಾರೆ, ಅವ್ರು ಏನು ಸುಖ ಇಲ್ಲ. ಅವರು ಬರೋದು ಓದ ಪುಟ್ಟ ಬಂದ ಪುಟ್ಟ ಅನ್ನೋಕ್ಕೆ ಬಂದು ಸುಮ್ಮನೆ ಒಂದು ಏನೋ ಹೇಳಿಬಿಟ್ಟು ಹೋಗ್ತಾಯಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಸ್ಟಾಫು ಕಮ್ಮಿ ಇದ್ದಾರೆ. ಡಿಪಾರ್ಟ್ಮೆಂಟವರು ಒಬ್ಬರು ಇಬ್ಬರು ಬಂದು ಏನು ಮಾಡೋಕ್ಕೆ ಸಾಧ್ಯ? ಒಂದು ಆನೆನ ಏನು ಮಾಡೋಕ್ಕಾಗಲ್ಲ. ಸುತ್ತಮುತ್ತ ಆನೆ ಭಾರಿ ಆಗ್ಬಿಟ್ಟಿದ್ದಾರೆ. ಮತ್ತು ಆನೆಗಳಿದ್ದಾವೆ, ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು. ಮತ್ತು ಟ್ರೆಂಚ್ ಹೊಡೆದಿದ್ದಾರೆ, ಅದನ್ನು ಕಲ್ಲುಗಳು ಬ್ಲಾಸ್ಟ್ ಮಾಡಿಲ್ಲ. ಆ ಬ್ಲಾಸ್ಟ್ ಆಗದೇ ಇರೋದ್ರಿಂದ ಆನೆಗಳು ಆರಾಮಾಗಿ ಬಂದು ಬಂದು ಹೋಗ್ತಿದ್ದಾವೆ. ನೆನ್ನೆ ಮೊನ್ನೆ ಎಲ್ಲ ಊರೊಳಗೆ ಬಂದಿದ್ವಿ ಆನೆಗಳು. ಇದರಿಂದ ಭಾರಿ ಸಮಸ್ಯೆ ಆಗ್ತಾಯಿದೆ. ನಮ್ಮ ರಾಜ್ಯ ಸರ್ಕಾರ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಏನು ಕ್ರಮನೇ ತೊಗೊಳ್ತಾ ಇಲ್ಲ. ಉಂಬ್ಳೆಬೈಲಿಗೆ ಬಂದ್ರೂ ಏನು ಒಂದು ಕರೆಕ್ಟಾಗಿ ಒಂದು ನಿಜವಾಗ್ಲೂ ಮಾಹಿತಿ ಕೊಟ್ಟು ಯಾವುದು ವಿಚಾರನೂ ಹೇಳ್ದೇ ಹೋಗ್ತಾರೆ. ಸುಮ್ಮನೆ ಬರ್ತಾರೆ, ಹೋಗ್ತಾರೆ. ನಮಗಂತೂ ಭಾರಿ ಹಿಂಸೆ ಆಗ್ತಾಯಿದೆ. ರೈತರು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಯಾವ ಬೆಳೆಯನ್ನು ಬೆಳೆಯೋದೇ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಒಂದು ಜೋಳ ಬೆಳೆಯಲಿ, ಭತ್ತ ಬೆಳೆಯಲಿ, ಯಾವುದೂ ಉಳ್ಸೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಬಿಡ್ತೀವಿ. ಇವರೇ ನಮ್ಮ ಮುಖಂಡರಂತ ಜವರೇಗೌಡರು ಮಂಜುನಾಥ್ ಅಂತೇಳಿ ನನ್ನ ಹೆಸರು. ಈ ಭಾಗದಲ್ಲಿ ತುಂಬ ವರ್ಷದಿಂದ ಆನೆ ದಾನಲಿ ಭಾರಿ ಆಗ್ತಾಯಿದೆ. ಆಗ್ತಾಯಿದೆ ಅಂದರೆ ಹೇಳ್ಬಾರ್ದು. ಇಲಾಖೆಯವ್ರು ಹಿಂದೆ ಒಂದು ಸಲ ನಾನು ಹೇಳಿದ್ದೆ, ಇಲಾಖೆಯವ್ರು ಬೆಂಕಿ ಹಾಕ್ರಿ ಆನೆ ಹೋಗುತ್ತೆ ಅಂದರೆ ಅದ್ರ ಮೊದಲೆಲ್ಲ ದಾಟಿತ್ತು. ಈಗ ಮೊನ್ನೆ ಹೋಗೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಮುಖಂಡರುಗಳೆಲ್ಲ ಹೋಗಿ ಅಲ್ಲೊಂದು ಸ್ವಲ್ಪ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ದೆ, ನಿಮಗೊಂದು ಕವಲೆ ಹೊಡಿಸ್ತೀವಿ, 15 ಅಡಿ ಆಳ 15 ಅಡಿ ಆಗಲಿಕ್ಕೆ ಏನು ಇನ್ನು ನಮ್ಮ ಜಮೀನು ನಿಮ್ಮ ಜಮೀನುಗಳಿಗೆ ದಾಟ್ದಂಗೆ ವ್ಯವಸ್ಥೆ ಮಾಡ್ತೀವಿ ಅಂದರು. ಅದು ಹೊಡೆದ ಮೇಲೆ ತುಂಬ 4-5 ಸಲ ಬಂದು ಎಲ್ಲ ಭತ್ತ, ಈ ಬೇಸಿಗೆ ಬೆಳೆ ಭತ್ತನು ಮತ್ತು ತೆಂಗಿನ ಮರಗಳನ್ನ ಜೋಡೆಲ್ಲ ಹಾಳು ಮಾಡಿ ಹಾಕಿ ಹೋಗಿದೆ. ಈ ಸಲ ಸುಮಾರು ಒಂದು 100 ಎಕರೆ ಬೀಳ್ಬಿಡ್ತಾ ಇದ್ದೀವಿ ನಾವು. ಇದಕ್ಕೆ ಎಲ್ಲ ಹೊಣೆಗಾರ ಯಾರಿದ್ರೆ ಇಲಾಖೆಯವರೇ ಹೊಣೆಗಾರರಾಗ್ತಾರೆ. ನಾವು ಈ ಸಲ ಏನು ಜಮೀನೇನು ಮಾಡೋಕ್ಕೆ ಹೋಗಲ್ಲ, ನಾವೆಲ್ಲ ಬೀಳ್ಬಿಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಮಕ್ಕಳು ಮರಿಗೆ ಈ ಮುಂದೆ ಏನು ಅನಾಹುತ ಆದ್ರೂ ಡಿಪಾರ್ಟ್ಮೆಂಟ್ನವರೇ ಕಾರಣ ಆಗ್ತಾರೆ. ಯಾಕಿದ್ದು ಹೇಳ್ತಿದ್ದೀನಿ ಅಂದರೆ, ಇಲಾಖೆಯವ್ರು ಬರೋದು ಯಾವತ್ತೋ ಬರೋದು, D4 ಸಿಕ್ತಾಗ ಒಂದ್ಸಲ ಹೇಳೋದು, ASF ಸಿಕ್ತಾಗ ಒಂಥರ ಹೇಳ್ತಾರೆ, ರೇಂಜ್ ಸಾಹೇಬ್ ಸಿಕ್ತಾಗ ಒಂಥರ ಹೇಳ್ತಾರೆ. ಇಲ್ಲಿ ಸ್ಟಾಫ್ಗಳು ಹೇಳಿದ್ರೆ ಅವ್ರೊಂದು 2 ಪಟಾಕಿ ಕೊಡ್ತಾರೆ, ನೀವು ಹೊಡೀರಿ ಅಂತಾರೆ. ಅಲ್ಲಿ ನಾವು ಜೀವನೇ ಉಡಿಸ್ಕೊಳ್ಳೋದು, ಆ ಪಟಾಕಿನೇ ಹೊಡೆಯೋದು. ಬೆಳಿಗ್ಗೆ 8:00 ಮಕ್ಕಳು ಕಾಲೇಜಿಗೆ ಹೋಗೋಕ್ಕೆ ಅಂತೇಳಿ ಎಕ್ಸಾಮ್ ಟೈಮ್ನಲ್ಲಿ ಕರ್ಕ ಬರೋಕ್ಕಿಂತ ನಮ್ಮ ಸ್ನೇಹಿತರೊಬ್ಬರು ಬರ್ತಾಯಿದ್ದಾರೆ, ಆನೆ ಅಡ್ಡ ಬಂದಿತ್ತು ಐತೆ. ಅವರು ಮಕ್ಕಳನ್ನ ಅವತ್ತು ಎಕ್ಸಾಮಿಗೆ ಕರ್ಕೊಂಡು ಹೋಗೋದು ಹೆಂಗೆ ಅಂತೇಳಿ, ಕಾಡು ರಸ್ತೆಯಲ್ಲಿ ಕರ್ಕೊ ಬೇರೆ ರಸ್ತೆ ಬೇರೆ ಮಾರ್ಗದಲ್ಲಿ ಮಕ್ಕಳು ಕರ್ಕೊಂಡೋಗಿ ಎಕ್ಸಾಮಿಗೆ ಬಿಟ್ಟು ಬಂದಾರೆ. ಈಗ ಉಂಬ್ಳೆಬೈಲಿನ ಪರಿಸ್ಥಿತಿ ಹೀಗಾಗಿದೆ. ಡಿಪಾರ್ಟ್ಮೆಂಟಿಗೆ ಆನೆ ನುಗ್ಗೋಗ್ತಾ ಇದೆ ಅಂತ ಅಂದರೆ, ನಾವು ರೈತರುಗಳು ಬದುಕೋದಲ್ಲಿ ಹಂಗಾಗಿ ಒಂದು 100-150 ಎಕರೆ ಜಮೀನನ್ನ ಎಲ್ಲ ಒಂದು 100 ನಮ್ಮ ಭಾಗದಲ್ಲಿ 100 ಎಕರೆ ಬೀಳ್ಬಿಡ್ತಾ ಇದ್ದೀವಿ. ಇನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ 100,000 ಎಕರೆ ಜಮೀನು ಬೀಳ್ಬಿಡೋ ಪರಿಸ್ಥಿತಿ.